ಹಲೋ ಏಯ್ ಪಾಪಿಷ್ಟ, ನೀನೇನ್ ಮನುಷ್ಯ? ಹೊಟ್ಟೆಗೆ ಅನ್ನ ತಿಂತೀಯ ಏನ್ ತಿಂತೀಯ? ಹಿಂಗ ಫೋನ್ ಮಾಡದ ಅವಾಗಿಂದ ನೋಡಿದ್ರೆ? ಇಡ ಫೋನು. ಶನಿ ಗುರುಗಳೇ, ಮಗಲ್ಲೇ ಯಾಕೆ ಗುರುಗಳ ಗೊಪ್ಪ ಮಾಡ್ಕೊತೀರಾ? ಗುರುನು ನಿಮ್ ತಾತ ಗುರು. ಏಯ್ ನನ್ನನ್ನ ಯಾಕ ಗುರು ಅಂತೀಯ? ಥೂ, ಸಾರಿ ಆಹಾರ ಹತ್ರ ಅವ್ರೆ. ಅರೇ ಈ ನಕ್ಷತ್ರ ಸತ್ಯ ಹರಿಶ್ಚಂದ್ರ ಹಿಂದೆ ಬಿದ್ದಂಗ ಬಿದ್ದಿದ್ಯಲ್ಲ ನೀನು. ಥೂ, ಬೇತಾಳ ತರ ಬಿದ್ದಿದ್ಯಲ್ಲ. ಯಾವ ಮೈಸೂರು ಗೃಹ ಆಹಾರ ಅವ್ರೆ. ಮತ್ತೆ ಅವರೇಕಾಯಿ ಅಂತೆ. ಏಯ್ ಮಾರ್ಕೆಟ್ ಹೋಗಿ ಅವರೇಕಾಯಿ ತಿನ್ನು, ನನ್ನ ಹತ್ರ ಯಾಕೆ ಬರ್ತೀಯ? ಇಲ್ಲ ಆಹಾರ ಹತ್ರ ಹಂಗೇನಿಲ್ಲ. ಈ ಖುಷಿಗೆ ಏನ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅವ್ರ ಹತ್ರ ಅವ್ರೆ ಹೊಸ ಕಾಯಿಲೆನೋ ಬೈತಾ ಇದ್ರು ಖುಷಿನಂತೆ. ಏನ ಕಾರಣ ನನಗೆ? ಒಂದ್ ಕಡೆ ಬೈತಾ ಇದಾರೆ ಜನ, ಇನ್ನೊಂದ್ ಕಡೆ ಬೈದ್ರು ವಗ ಇದು. ಏ ಜೈಲಲ್ಲಿ ಹಾಕಿದ್ರೆ ಸೊಳ್ಳೆ ಕಚ್ಚತ್ತೆ ಅಂತಾರೆ, ಹಂಗಾಗಿದೆ ನನ್ ಪರಿಸ್ಥಿತಿ. ಅಯ್ಯೋ ಇಲ್ಲ ಅವ್ರ ಹತ್ರ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ಅವ್ರ ಹತ್ರ ಅವ್ರೆ. ಏನ್ ಮಾಡಿದ್ಯಾ ನೀನ್ ದೊಡ್ಡಸ್ತಿಕೆ ಅಂತ ನಿನ್ನ ಹತ್ರ ಮಾತಾಡ್ಬೇಕು ಹೇಳಿ. ಯಾವ ದೇಶಭಕ್ತಿ ಮಾಡಿದ್ಯಾ? ಯಾವ ಮರ ಕಾಪಾಡಿದ್ಯಾ? ಯಾವ ಪ್ರಾಣಿಗೆ ನೀರ್ ಹಾಕಿದ್ಯಾ ಹೇಳ ನೀನ್ ಕಾಪಾಡಕ್ಕೆ? ನಿನ್ನ ಹತ್ರ ಯಾಕೆ ಮಾತಾಡ್ಬೇಕು ನಾನು? ಯಾವ ಹೋರಾಟ ಮಾಡಿದ್ಯಾ? ಯಾವ ಹೆಣ್ಣ ನಿಂದಕ ನನ್ನ ಹೆಣ್ಣ ನಿಂದಕ ಅಂದಿದ್ಯಾ? ಯಾವ ಜೂಜಾಡಿಗೆ ನನ್ನ ಜೂಜಾಡಿಗ ಅಂದಿದ್ಯಾ? ಯಾವ ವಿಚಾರಕ್ಕೆ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಹೇಳ. ಇಲ್ಲ ಅವ್ರ ಹತ್ರ ನಾನು ಈಗ ರೀಸೆಂಟ್ ಆಗಿ ನಿಮ್ ಮಾತನ್ನ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಿತ್ತು ಅವ್ರ ಹತ್ರ ಅವ್ರೆ. ಅದಕ್ಕೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದ್ದು ಅವ್ರ ಹತ್ರ ಅವ್ರೆ. ನಿನ್ ಹೆಸರಿಗೋದ್ರೂ ಮರ್ಯಾದೆ ಇಟ್ಕೊಳ್ಳೋ, ಹನುಮಂತ ಅಂತ ಹೆಸರಿಟ್ಕೊಂಡಿದ್ಯ. ಹನುಮಂತ ಹೆಂಗ್ ಬದುಕದ ಹಂಗ್ ಬದುಕೋಕ್ ಟ್ರೈ ಮಾಡ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಫೆಸ್ಟರ್ ಮಾಡ್ಕೊಂಡು ಒಂದು ಕಡೆ ನಿನ್ನ ವೀರ ವೇಷ ತೋರಿಸೋ. ಸರಿ ಅವ್ರ ಹತ್ರ ಒಂದು ಕಡೆ ಒಬ್ಬ ಹೆಣ್ಣ ನಿಂದಕನ್ನ ನೀನ್ ಏಯ್ ನೀನ್ ಹೆಣ್ಣ ನಿಂದಕ ಅಸಹ್ಯ ಥೂ ಅಂತ ಬೈಯೋ ನೋಡೋಣ. ನಿನ್ ಕೈಲ ಆಗಲ್ಲ. ನೀವೆಲ್ಲ ನಿಮ್ಮನೆವರೆಗೂ ಬರೋವರೆಗೂ ನೀವು ಅಲುಗಾಡಲ್ಲ. ನಿಮ್ಮನೆಗ್ ಬಂದ್ರು ಇನ್ನೊಬ್ಬರ ಹತ್ರ ಹೋಗಿ ಸಹಾಯ ಕೇಳ್ತೀರಿ ಅಂತವ್ರು ನೀವೆಲ್ಲ. ಬೆಳಗ್ಗೆಯಿಂದ ಫೋನ್ ಮೇಲ್ ಫೋನು. ಇನ್ನಾದ್ರೂ ಉದ್ಧಾರ ಆಗೋ, ರಾಜಲಕ್ಷಣ ಪಡೆಯೋ. ಇದೇನಿ ಆಯ್ತು ಅವ್ರ ಹತ್ರ ಅವ್ರೆ, ನೀವ್ ಹೇಳಿದ್ರಲ್ಲ ಅವ್ರ ಹತ್ರ ಅವ್ರೆ, ಇನ್ನೆಲ್ಲ ಆಗುತ್ತೆ ಬಿಡಿ. ಕೊತ್ತಂಬರಿ ಬೀಜದ ತರ ಬದುಕಬಾರ್ದಂತೆ, ರಾಜನ್ ತರ ಬದುಕ್ಬೇಕಂತೆ. ಓಕೆ ಹೌದು ಹೌದು ಅವ್ರ ಹತ್ರ ಅವ್ರೆ. ಗೊತ್ತಿರ್ಲಿ, ಗಮ್ಮತ್ತಿರ್ಲಿ. ಅವ್ರ ಹತ್ರ ಅವ್ರೆ, ಅದು ನನ್ ತಮ್ಮನಿಗೆ ಅವ್ರ ಹತ್ರ ಅವ್ರೆ. ಅವನಿಗೆ 24 ವರ್ಷ ಅವ್ರ ಹತ್ರ ಅವ್ರೆ. ಏಯ್ ಅವ್ರೆ ಅನ್ನೋದು ಬಿಡು, ಅಸಹ್ಯ ಆಗತ್ತೆ. ಅವ್ರ ಹತ್ರ ಅನ್ನು. ಅವ್ರ ಹತ್ರ ಅವ್ರಿಗೆ ಚಿಕ್ಕದಾಗಿ ಫೈಲ್ಸ್ ಈಗ ಕಾಣಿಸ್ಕೊತೈತೆ ಅವ್ರ ಹತ್ರ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. BC 17 ಹೇಳು. BC 17 BC 17 ಹೇಳು. BC 17 ಅದನ್ನ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ. ಯಾವ್ದು, ಯಾವ ಮೆಡಿಕಲ್ ಶಾಪ್ ಹೇಳು? ಯಾವ ಮೆಡಿಕಲ್ ಶಾಪ್ ಗೊತ್ತಿಲ್ಲ ಅವ್ರ ಹತ್ರ, ನಾವು ಮೈಸೂರಲ್ಲಿ ಇರೋದು. ಮೈಸೂರಲ್ಲೇ ಹೋಮಿಯೋಪತಿ ಮೆಡಿಕಲ್ ಶಾಪ್ ಅಲ್ಲಿ. ಬಿಸಿ ಅಂದ್ರೆ ಬಯೋಕೆಮಿಕ್ ಸಾಲ್ಟ್ ಅಂತ ಅರ್ಥ. ಬಿಸಿ ಅಂತ ಒಂದು ಸಿಗುತ್ತೆ, BC 17 ಅಂತ ತಗೋ. ಅದು ತಗೊಂಡ ತಕ್ಷಣ ಕಡಿಮೆ ಆಗ್ಬಿಡುತ್ತೆ ಫೈಲ್ಸ್. ಬಟ್ ಒಂದು 6 ತಿಂಗಳಾದ್ರೂ ತಗೊಳಕ್ ಹೇಳು. ಮತ್ತೆ ಶುರುವಾದ್ರೆ ಮತ್ತೆ ಶುರು ಮಾಡಕ್ ಹೇಳಿ. ಏನು ಸೈಡ್ ಎಫೆಕ್ಟ್ ಇಲ್ಲ, ಅದೊಂಥರ ಭಸ್ಮ. ಅದು ಅದು ಜರ್ಮನಿಯಿಂದ ಸಿಗತ್ತೆ. ಜರ್ಮನಿದಾದ್ರೆ 170 ಆಗತ್ತೆ. ಇಂಡಿಯಾದಾದ್ರೆ ನಮ್ ದೇಶದ್ದಾದ್ರೆ 90 ಆಗತ್ತೆ. ನಮ್ ದೇಶದ್ದೇ ತಗೋ, SBL ಅಂತ. ಹಣ ವೇಸ್ಟ್ ಮಾಡ್ಬೇಡ, ಎಲ್ಲ ಒಂದೇ. ಸರಿ ಅವ್ರ ಹತ್ರ ಅವ್ರೆ, ತುಂಬಾ ಧನ್ಯವಾದಗಳು ಅವ್ರ ಹತ್ರ. ನೀವ್ ಮಾತಾಡಿ ಖುಷಿ ಆಯ್ತು. ನೀವ್ ಬೈದ್ರು ನಮಗ್ ಬೇಜಾರಿಲ್ಲ, ನೀವ್ ಏನಂದ್ರು ನಮಗ್ ಬೇಜಾರಿಲ್ಲ. ಹಂಗ್ ಬದುಕ್ಬೇಡ ಯಾವತ್ತು. ಅವ್ರ ಹತ್ರ ಬೇಕು, ಹಂಗ್ ಬದುಕು ನೀನು. ಆಗಿ ಬದುಕು. ಸರಿ ಅವ್ರ ಹತ್ರ ಅವ್ರೆ, ಆಯ್ತು, ಧನ್ಯವಾದಗಳು ಅವ್ರ ಹತ್ರ. ಇದನ್ನ ಹಾಕ್ತೀನಿ. ಹಾ ಸರಿ, ಅವ್ರ ಹತ್ರ ಹಾಕ್ಲಾ ಬೇಡವಾ? ಹಾಕಿ ಅವ್ರ ಹತ್ರ ಅವ್ರೆ. ಊರೆಲ್ಲ ಬೈತಾರೆ ಅವ್ರ ಹತ್ರ ಇದನ್ನ ಹಾಕಿದ್ರೆ. ಪಾಪ ಬಂಗಾರದಂತ ಮೈಸೂರು ಹುಡುಗನ್ ಯಾಕೆ ಬೈದೆ ಅಂತ ಕೇಳ್ತಾರೆ. ಏನ್ ಹೇಳಿ? ಏನಿಲ್ಲ ಅವ್ರ ಹತ್ರ ಅವ್ರೆ. ಬೈಸ್ಕೋಬೇಕಾ? ಅಯ್ಯೋ ಬೇಡಿ ಅವ್ರ ಹತ್ರ ಅವ್ರೆ, ನಿಮ್ ಬೈಯೋದಾರೆ ಹಾಕ್ಲೇಬೇಡಿ ಬಾ ಅವ್ರ ಹತ್ರ ಅವ್ರೆ. ನಿನ್ನ ಬೈದ್ರೆ? ನನ್ನ ಬೈದ್ರೆ ಬೈಲಿ ಅವ್ರ ಹತ್ರ ಅವ್ರೆ, ಪರವಾಗಿಲ್ಲ. ಯಾರೋ ಕಲ್ಸಿದ್ರು ನಿನ್ಗೆ ಇಂತಹ ಒಳ್ಳೆ ಗುಣ? ಏನ್ ಎಷ್ಟು ವಯಸ್ಸು ನಿಂಗೆ?
ನನ್ಗೆ 28 ವರ್ಷ ಆಗುವ 28 ವರ್ಷಕ್ಕೆ ಅವರ ನಿಮ್ಗೆ ಸಿಕ್ಕಾಪಟ್ಟೆ ಅಹಂಕಾರ ಆಯ್ತು. ನೀನು 28 ವರ್ಷಕ್ಕೆ ಎಷ್ಟು ಚಂದ ಮಾತಾಡ್ತಿದೀಯ, ಗೀತೆನೆ ಓದಿಲ್ಲ ಗೀತೆ ಮಾತಾಡ್ತಿದೀಯ, ಹೆಂಗೋ ಇದು? ನಂಗೆ ಗೊತ್ತಿಲ್ಲ ಅಹೋರಾತ್ರ ಅವ್ರೆ, ನಮ್ಮಪ್ಪ ನಮ್ಮಅಮ್ಮ ಅಮ್ಮ ಕಲ್ಸಿರೋ ಬುದ್ಧಿ ಅಹೋರಾತ್ರ ಅವ್ರೆ. ನನ್ನನ್ ಬೈದ್ರೆ ಬೈಲಿ, ನಿಮ್ಮನ್ ಬೈದ್ರೆ ಬೈಬಾರ್ದು ಅಂತ ಹೇಳ್ತಿಯಲ್ಲ, ಎಂತ ದೊಡ್ಡ ಗುಣ. ಇದೇ ರೀತಿ ನೀನು ನಿಮ್ ಮನೆಯವರೆಲ್ಲಾರನ್ನ ನೋಡ್ಕೋ. ಓಕೆ ಆಯ್ತು ಅವ್ರ. ಹೌದು ಅಹೋರಾತ್ರ ಅವ್ರೆ, ಧನ್ಯವಾದಗಳು ಅಹೋರಾತ್ರ ಅವ್ರೆ, ತುಂಬಾ ಖುಷಿ ಆಯ್ತು ನನ್ ಫೋನ್ ಇದಕ್ಕೆ. ದಯವಿಟ್ಟು ಎದುರುಗಡೆ ಬಂದು ನಿನ್ನ ಬೈದ್ರೆ ಏನ್ ಮಾಡ್ತೀಯ? ನನ್ನ ಬೈದ್ರೆ ನಾನು ಏನು ಮಾತಾಡಲ್ಲ ಗುರುಗಳೇ, ನಾನು ಯಾರ ಹತ್ರ ನಾನು ಏನು ಸಹ ನಾನು ಮಾತಾಡಕ್ಕೆ ಹೋಗಲ್ಲ. ಬೈದ್ರೆ ನಾನು ಬೈಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ, ನಿನ್ ಪಾಪಕ್ ನೀವು ಒಳಗಾಗಿ ಅಂತ. ನಾನು ಯಾರ ಹತ್ರ ಗಲಾಟೆಗೆ ಹೋಗಲ್ಲ. ಹೆಣ್ಣಿನಿಂದನೇ ಮಾಡಿದ್ರೆ ನಿಮ್ ಮನೆ ಹೆಣ್ಣು ಮಕ್ಕಳನ್ನೆಲ್ಲ ಬೈದ್ರೆ? ನಾವು ಸುಮ್ನಿರಲ್ಲ ಅಹಾರ ಹತ್ರ ಅವ್ರೆ. ಏನ್ ಮಾಡ್ತೀಯ? ಏನ್ ಮಾಡೋದು ಅಹಾರ ಹತ್ರ ಅವ್ರೆ, ಅಂತವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಮತ್ತೆ ಹೆಣ್ಣ ನಿಂದಕ ಅಂತೀಯ? ಹೆಣ್ಣ ನಿಂದಕ ಅಂತ ಬೈತೀನಿ ಅಹಾರ ಹತ್ರ ಅವ್ರೆ. ನಿಮ್ ಶರೀರದಲ್ಲಿ ಶಕ್ತಿ ಇದೆಯಾ? ಹಾ ಹ್ಞೂ ಇದೆ ಅವ್ರ ಹತ್ರ ಅವ್ರೆ, ಇದೆ. ಓಕೆ, ಯಾರಾದ್ರೂ ಒಂದು ನಿನ್ ಪಕ್ಕದಲ್ಲಿರೋ ಸ್ಕೂಲ್ ಹೆಣ್ಣು ಮಗುನ ಕಾರ್ ಅಲ್ಲಿ ಹಾಕೊಂಡು ತಗೊಂಡೋಗ್ತಾರೆ ಎತ್ತಿಟ್ಕೊಂಡು ನಿನ್ನ ಎದುರುಗಡೆ, ಅವಾಗ ಏನ್ ಮಾಡ್ತೀಯ? ಏನ್ ಮಾಡುದು ಅವ್ರ ಹತ್ರ ಅವ್ರೆ, ಫಸ್ಟ್ ಹೆಂಗ್ ಹಿಂಗ್ ಕೇಳೋದು, ನಾವ್ ಹೆಂಗ್ ಹೇಳೋದು ಅಂತಾನೆ ಗೊತ್ತಾಗಲ್ಲ ಅವ್ರ ಹತ್ರ ಅವ್ರೆ. ಹಂಗ್ ಕೇಳ್ತೀರ ನೀವು ಪ್ರಶ್ನೆನ? ಅಲ್ವಾ, ನಿನ್ ಪಕ್ಕದಲ್ಲಿರೋ ಒಂದು ಮಗುನ ಯಾರೋ ಕಿಡ್ನಾಪ್ ಮಾಡ್ತಾರೆ ಅಂತ ಇಟ್ಕೊ 4 ಜನ. ಹ್ಮ್, ನೀನೇನ್ ಮಾಡ್ತೀಯ? ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅವ್ರ ಹತ್ರ ಅವ್ರೆ. ಅಲ್ಲಿ ಅವ್ರನ್ನ ಸೆಣಸೋದಿಲ್ಲ ಅವ್ರ ಮುಂದೆ, ನಾವೇ ಹಿಂದೆ ಓಡೋಗ್ಬಿಟ್ಟು ಕಾಪಾಡೋದು ಅವ್ರ ಹತ್ರ ಅವ್ರೆ. ಕಾಪಾಡ್ತೀಯ? ಹ್ಮ್. ಏ, ಚಾಕು ಹಾಕ್ಬಿಟ್ರೆ ನಿಂಗೆ ಈ ಏನಂದ್ರೆ ಈ ಜೀವ ಇನ್ನೇನ್ ಮಾಡೋದು, ಇದು ಯಾವ್ದಾರು ಒಂದು ಸಾಧನೆನಾರು ಮಾಡಿ ಸಾಯ್ಬೇಕು ಅಂತಾರೆ ಅವ್ರ ಹತ್ರ ಅವ್ರೆ. ಹಂಗೆ ಏನಾರು ಒಂದ್ ಸಾಧನೆ ಮಾಡಿ ಹೆಂಗಾದ್ರು ಮಾಡಿ ಕಾಪಾಡ್ಬೇಕಲ್ವ ಅವ್ರ ಹತ್ರ ಅವ್ರೆ. ಆಯ್ತಪ್ಪ, ಒಂದು ಗಂಡು ಕರು ಎತ್ಕೊಂಡು ಹೋಗ್ತಿದ್ರು ಅಂತ ಇಟ್ಕೋ. ಹ್ಮ್, ಅವಾಗ ಅದಕ್ಕೋಸ್ಕರ ನಿನ್ ಪ್ರಾಣನ ಯಾಕೆ ಕೊಡ್ಬೇಕು? ಅದು ಗೋರಕ್ಷಣೆ ಅನ್ನೋದು ಮಾಡ್ಬೇಕಲ್ವ ಅವ್ರ ಹತ್ರ ಅವ್ರೆ. ಹಾಗಾದ್ರೆ ಕುರಿ ಎತ್ಕೊಂಡು ಹೋಗ್ತಾರಪ್ಪ ಕದ್ಕೊಂಡು. ಹಿಂಗ್ ಕೇಳಿದ್ರೆ ನಂಗೆ ಏನ್ ಹೇಳಿ ಅವ್ರ ಹತ್ರ ಅವ್ರೆ, ನೀವ್ ಹಿಂಗ್ ಕೇಳೋ ನಂಗೆ ಒಂದು ಅರ್ಥ ಆಗ್ತಲ್ಲ. ಯಾಕೆ ಅರ್ಥ ಆಗಲ್ಲ, ಮನುಷ್ಯ ಅಲ್ಲೇನಾ, ಅದು ಕುರಿ ಜೀವಿ ಅಲ್ಲೇನಾ? ಹ್ಮ್, ಯಾವುದೇ ಆಗ್ಲಿ ಕದ್ಕೊಂಡು ಎತ್ಕೊಂಡು ಹೋದ್ರೆ ಅದನ್ನ ಬಿಡಿಸ್ಬೇಕು. ಹ್ಮ್ ಅಲ್ವಾ, ಮನುಷ್ಯ ಆದ್ರೂ ಜೀವಿ ಆದ್ರು. ಯಾರಾದ್ರೂ ಬಂದು ನಿಮ್ ಮನೆ ಎದುರುಗಡೆ ಇರೋ ಮರ ಕಡಿತಾರಪ್ಪ, ಏನ್ ಮಾಡ್ತೀಯ? ಮರ ಕಡೆ ಕೊಡಲ್ಲ ಅವ್ರ ಹತ್ರ ಅವ್ರೆ, ಮರ ಇದ್ದಾರೆ ನಾವು. ಓಕೆ, ಕುರಿ ಆದ್ರೆ ಗೊತ್ತಾಗಲ್ಲ ನಿಂಗೆ, ಪೆದ್ದ ಪೆದ್ದ ಕುರಿ ಪಾಪಿಷ್ಟ. ಮರಕ್ಕಾದ್ರೆ ಇಮಿಡಿಯೇಟ್ಲಿ ಹೇಳ್ತೀಯ, ಕುರಿಗಳಲ್ಲ ಯಾಕೋ ನೀನು. ನೋಡ, ತಿನ್ನುವುದು ಅವರವರ ಕರ್ಮ. ಕೊತ್ತಂಬರಿ ನೀನ್ ಕೂಡ ತಿಂತೀಯ, ಮರ ಗಿಡ ತಿಂತೀಯ, ತಿನ್ನೋದ್ ಬಿಟ್ಟು ಸುಮ್ ಸುಮ್ನೆ ಯಾವುದೇ ಪ್ರಾಣಿ ಜೀವಿ ರಕ್ಷಿ ಏನೇ ಆಗ್ಲಿ ಮೋಸ ವಂಚನೆಗಳಿಂದ ಕಡಿಯೋದು ಹಿಂಸೆ ಮಾಡೋದು ಅದನ್ನ ನೀನು ಖಂಡಿಸ್ಲೇಬೇಕು. ಒಂದ್ ನೊಣ ಹೊಡೆದ್ರು, ಒಂದ್ ಮಗು ನೊಣ ಹೊಡಿತಾದ್ರೆ ಸುಮ್ ಸುಮ್ನೆ ಹೊಡಿಬೇಡ ಪೊಂಗು, ನಿನ್ಗೆ ತಿನ್ಬೇಕಾ ಹೊಡಿ ಅಂತೇಳು. ಸೊಳ್ಳೆ ಹೊಡೆದ್ರೆ ಹೇಳು ನಿನ್ಗೆ ಯಾಕಪ್ಪ ಅದನ್ನ ದೂರ ತಳ್ಳು. ಒಂದ್ ವೇಳೆ ಅದನ್ನ ತಿನ್ಬೇಕಾ, ಹೊಡ್ಕೋ ಅಂತೇಳು. ಇವೆಲ್ಲ ಕಲ್ತ್ಕೋಬೇಕು ನೀವು. ಮತ್ತೆ ಇದು ಮರಿ ಇವಾಗ ಹಾಗಾದ್ರೆ ಆ ಗಂಡಕರು ತಿನ್ನೋಕೆ ಅಲ್ವಾ ಎತ್ಕೊಂಡು ಹೋಗ್ತಾರ? ಮತ್ತೇನ್ ತಪ್ಪು ಅವನು, ನಾನ್ ತಿನ್ಬೇಕು ಎತ್ಕೊಂಡು ಹೋಗ್ತೀನಿ ಅಂದ್ರೆ ಏನು ಉತ್ತರ ಹೇಳ್ತಿ ಹೇಳು? ಅವಾಗ ಹೇಳು, ತಿನ್ನೋದಕ್ಕೂ ಒಂದು ವಯೋಮಾನ ಇದೆ, ಅದು ಇವಾಗ ತಾಯಿನ ಬಿಟ್ಟು ಬದುಕದ ವಯಸ್ಸು, ತಾಯಿ ಮಗುವಿನ ಅನುಬಂಧ ಇದೆ. ಅದಕ್ಕೆ ನಿನ್ನ ನೀತಿ ನಿಯಮಗಳು ಯಾವುದು ಇಲ್ಲದೆ ಸರ್ಕಾರ ಕೂಡ ನಿನಗೆ ಅನುಮತಿ ಕೊಟ್ಟಿಲ್ಲ, ನನ್ನ ಮನಸ್ಸು ಕೊಡ್ತಾ ಇಲ್ಲ. ನೀನು ತಾಯಿ ಮಗುನ ಬೇರೆ ಮಾಡಿರೋ ಪಾಪಿ ನೀನು, ಮತ್ತೆ ಆ ಮಾರಿದವನು. ನಿಮಗೆ ದೇವ್ರಿಗಂತೂ ಶಿಕ್ಷೆ ಕೊಡ್ತಾರೆ, ಆದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದೀರಿ, ನಾನು ಕೊಡ್ತೀನಿ, ನಿಮ್ಮನ್ನ ನಾನ್ ಬಿಡೋದಿಲ್ಲ. ನನಗೆ ಅದು ತಾಯಿ ಹತ್ರ ಹಾಲು ಕುಡಿ ಸುಖವಾಗಿರ್ಬೇಕು ಅಂತ ಆಸೆ ಆಗತ್ತೆ. ನಿನಗೆ ಕಿತ್ಕೊಂಡು ಹೋಗ್ಬೇಕು ಅಂದ್ರೆ ನೀನ್ ಫಸ್ಟ್ ನನ್ನನ್ನು ಕೊಂದು ತಗೊಂಡೋಗು. ಈ ರೀತಿ ಮಾತಾಡ್ಬೇಕು. ಸರಿ, ಅವ್ರತ್ರ ಮರನ ಕಡಿತಾ ಇದ್ರೆ ಹೇಳು, ಈ ಮರನ ಪೂರ್ಣ ನೀನ್ ತಿನ್ಬೇಕು ನನ್ನ ಎದುರುಗಡೆನೆ. ತಿನ್ನೋಕ್ ಆಗದೆ ಇದ್ರೆ ಕಡ್ದಿದ್ಯಾ ನಿನ್ನ ಕಡ್ದಾಕ್ ಬಿಡ್ತೀನಿ ಅಂತ ಹೇಳು. ಸರಿ, ಈ ರೀತಿ
ಸರ್ಕಾರ ಇದೆ, ಪೊಲೀಸ್ ಇದೆ, ಎಲ್ಲ ಮಾಡು, ಆದ್ರೆ ಪರಿಸರ ಕಾಪಾಡು. ಆಯ್ತು ಅವರತ್ರ ಅವ್ರೆ, ಯಾವ ಇದಕ್ಕೂ ಹೋಗ್ಬಿಡ. ಆಯ್ತು ಆಯ್ತು ಅವರತ್ರ ಅವ್ರೆ.